ರೀ ಶಿವರಾಮೇಗೌಡ್ರ, ನಿಮ್ದೇನ್ ಬಾಯ ಬಚ್ಲೇನ್ರಿ? ಏನ್ರಿ ನಿಮ್ದು ಮಾತ್ಕೊಳ್ಳು ದೊಡ್ಡ ಮನುಷ್ಯ ಆಗಿ? ನಿಮ್ದು ರಾಜಕೀಯನೆಲ್ಲ ಹೊರಗಡೆ ಇಕ್ರಿ. ನಮ್ಮ ಮಂಡ್ಯದ ಜನನ್ನ ಗಂಡಸ್ರಾಗ್ರಿ, ಬಳೆ ತೊಡ್ಕೋಬೇಡ್ರಿ. ಏನ್ರಿ ನಿಮ್ ಬಾಯಲ್ಲ ಅರ್ಥ? ಆ ಹೆಂಗ್ರಿ ಕಾಣ್ತೀವಿ? ಇಷ್ಟ ದಿನ ಎಲ್ರಿ ಹೋಗಿದ್ರಿ ನೀವು? ರಾಜಕೀಯ ಸ್ಟಾರ್ಟ್ ಆದಾಗ, ಎಲೆಕ್ಷನ್ ಸ್ಟಾರ್ಟ್ ಆದಾಗ ಮಾತ್ರ ಬರೋದು. ನಿನ್ ಬೇಳೆನ ಬೇಯಿಸ್ಕೊಂಡು ಜನಗಳ ಮೇಲೆ ತಪ್ಪರ್ಸ್ಬಿಟ್ಟು ಹೋಗ್ಬಿಡೋದ? ಮಂಡ್ಯ ಅಂದ್ರೆ ಮಂಡ್ಯದ ಗಂಡುಗಳು ಅನ್ನೋದು ಎಲ್ಲಾರ್ಗು ಗೊತ್ತು. ಮಂಡ್ಯದ ಬಗ್ಗೆ, ಮಂಡ್ಯದ ಜನದ ಬಗ್ಗೆ ಮಾತಾಡಕ್ ಮುಂಚೆ ಜ್ಞಾನನ ಎಲ್ಲಿ ಕಂಡು ಮಾತಾಡ್ತಾ ಇದ್ದೀನಿ ಅನ್ನೋದು ತಿಳ್ಕೊಳ್ಳಿ. ಎಲೆಕ್ಷನ್ ಬರುತ್ತೆ ಹೋಗುತ್ತೆ, ಏನ್ರಿ ನಿಮ್ ಮಾತಿನ ಅರ್ಥಗಳು? ಎಲ್ಲಾರು ಅಲ್ಲಿ ಗಂಡಸ್ರೆ, ಸುಮ್ನೆ ಬಾಯಿಗೆ ಬರುತ್ತೆ ಅನ್ಬಿಟ್ಟು ಜನಗಳ ಬಗ್ಗೆ ಹೆಂಗೆಂಗೋ ಮಾತಾಡ್ತಿರಲ್ರಿ. ನಿಮಗ್ ಸೀಟ್ ಸಿಕ್ಕಿಲ್ಲ, ನೀವುಗಳು ಗೆದ್ದಿಲ್ಲ, ನೀವುಗಳು ಮಾಡಿರೋ ಕರ್ಮಗಳು ನಿಮ್ಗಳು ಅನ್ಭವಿಸ್ಕೊಳ್ರಿ. ಮಂಡ್ಯ ಜನ ಏನ್ರಿ ಮಾಡಿದ್ರು ನಿಮ್ಗೆ? ಯಾಕ್ರಿ ಎಲ್ಲಿಂದ ಯಾರು ಎಲ್ಲಿಗೆ ಬಂದು ಯಾಕ್ರಿ ನಿಂತ್ಕೋಬಾರ್ದು ಜನ? ಎಲ್ಲಾ ಪಕ್ಷದವ್ರು ಎಲ್ಲಾ ಕಡೆ ಹೋಗಿ ನಿಂತ್ಕೊಳ್ಳಲ್ವೇನ್ರಿ? ಇಲ್ಲಿರೋರು ಬಾದಾಮಿಲ್ ನಿಂತ್ಕೋಬಹುದು, ಇಲ್ಲಿರೋರು ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲಾ ಪಕ್ಷದವರು ನಿಂತ್ಕೋಬಹುದು, ಅಲ್ಲಿರೋರು ಅವ್ರ ಪಕ್ಕದಲ್ಲಿ ನಿಂತ್ಕೋಬಿಟ್ರೆ ಏನ್ರಿ ಕಷ್ಟ ನಿಮ್ಗೆ? ಆ ಬಾಯ ನಿಮ್ದೇನು ಬಚ್ಲ? ಮಂಡ್ಯ ಜನ ಏನ್ರಿ ಮಾಡಿದ್ರು ನಿಮ್ಗೆ? ಅವರೆಲ್ಲ ಗಂಡಸ್ರಾಗೆ, ಅವ್ರೆ ಫಸ್ಟ್ ನೀವುಗಳು ಗಂಡಸ್ರಾಗ್ರಿ ಮಾತಾಡೋದ್ರಲ್ಲಿ. ನಾಲ್ಗೆ ಐತೆ ಅನ್ಬಿಟ್ಟು ಹೆಂಗಂದ್ರೆ ಹಂಗ್ ಮಾತಾಡ್ಕೊಂಡು ನಿಮ್ ಇಷ್ಟ ಬಂದಂಗೆ ಜನಗಳ ಮೇಲೆ ಗೂಬೆ ಕೂರಿಸ್ತೀರ? ಏನ್ರಿ ಬುದ್ಧಿಗಳು ನಿಮ್ ದೊಡ್ಡ ಮನುಷ್ಯರು, ದೊಡ್ಡ ಮನುಷ್ಯರ ತರ ಮಾತಾಡೋದ್ ಕಲೀರಿ. ನಾಲ್ಗೆಗಳನ್ನ ಅರಿಬಿಡೋದನ್ನ ಫಸ್ಟ್ ನಿಲ್ಲಿಸ್ರಿ. ನಿಮ್ ಕೈಲಾದ್ರೆ ಸಪೋರ್ಟ್ ಮಾಡಿ, ನಿಮ್ ಕೈಲಾಗಿಲ್ಲ ಅಂದ್ರೆ ಯಾವ ಪಕ್ಷದಲ್ಲಿ ಇದ್ದೀರಾ, ಯಾರು ವಿರೋಧ ಇದ್ದೀರಾ, ಯಾರು ಪರ ಇದ್ದೀರಾ, ಹೋಗ ಅವ್ರ ಜೊತೆ ನಿಂತ್ಕೊಂಡ್ ಮಾತಾಡಿ. ನಿಮ್ ಹಳೆ ದ್ವೇಷಗಳನ್ನ ತಂದ್ಬಿಟ್ಟು ಜನಗಳ ಮೇಲೆ ಯಾಕೆ ಇರ್ತೀರ? ಎಲ್ಲ ಗಂಡಸ್ರುಗಳೇ, ಅವ್ರಿಗೂ ವಿವೇಕ ಆಲೋಚನೆ ಮಾಡೋ ಶಕ್ತಿ ಐತೆ. ಯಾರ್ಗ ಓಟ್ ಹಾಕ್ಬೇಕು, ಯಾರನ್ನ ಗೆಲ್ಲಿಸ್ಕೋಬೇಕು, ಯಾರನ್ನ ಸೋಲಿಸ್ಬೇಕು ಅನ್ನೋದು ನೀವ್ ಹೇಳಿ, ನಿಮ್ಮಿಂದ ಅವ್ರೇನ್ ಕಲಿಬೇಕಾಗಿಲ್ಲ. ಮಂಡ್ಯದ ಜನ ಅರ್ಥ ಆಗ್ತಿದ್ಯಾ? ಎಲ್ಲಾರು ಮಂಡ್ಯದವರು ಮಾತಾಡಬಾರ್ದು ಅನ್ಕೊಂಡಿದ್ರೆ ಸುಮ್ನೆ ಮಾತಾಡಿಸ್ತೀರಲ್ರಿ ನೀವು. ಹೋದ ಸಲ ನೋಡಿದ್ರು ಮಾತು ಅರಿಬಿಟ್ಟು ಪದಗಳನ್ನ ಬಳಸಿದ ರೀತಿ ನೀವುಗಳು ನೋಡ್ತಾ ಇದೀವಿ. ನೀವು ರಾಜಕಾರಣಿಗಳು ಹೆಂಗೆ ಗೊತ್ತಾ? ನಿಮ್ ಪರ ಜನ ನಿಂತ್ಕೊಬಿಟ್ರೆ ನೀವು ಅವ್ರೆಲ್ಲಾರು ಸರಿ, ನಿಮ್ಗೆ ಜೈ ಅನ್ಬಿಟ್ರೆ ಎಲ್ಲಾರು ಸರಿ, ಅದೇ ಜನಗಳು ಬೇರೆಯವ್ರನ್ನ ಗೆಲ್ಲಿಸ್ಬಿಟ್ರೆ ನಿಮ್ಗೆ ಉರಿ ಹತ್ಕೊಬಿಡುತ್ತೆ. ಅದು ಅವ್ರ ಇಷ್ಟ ಕಣ್ರಿ, ಅದು ಅವ್ರ ಹುಟ್ಟು. ನೀವ್ಯಾರಿ ಕೇಳಕ್ಕೆ ಅವ್ರಿಗೆ ಹಾಕ್ಬಾರ್ದು, ಇವ್ರಿಗೆ ಹಾಕ್ಬಾರ್ದು ಅಂತ ಅವ್ರಿಗೆ ಯಾರು ಬೇಕೋ ಅವ್ರು ಆರಿಸ್ಕೋತಾರೆ, ಅದು ಅವ್ರ ಹಕ್ಕು. ನೀವ್ಯಾರಿ ಪ್ರಶ್ನೆ ಮಾಡಕ್ಕೆ? ನಿಮ್ಗೇನ್ ರೈಟ್ಸ್ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗ್ ಕೊಟ್ಟಿರೋ ಹಕ್ಕು, ಅದು ಜನಗಳ್ ಕೊಟ್ಟಿರೋ ಹಕ್ಕು, ಅದು ನಮ್ಮಿಷ್ಟ. ನಾವ್ ಯಾರಿಗಾರ ಹಾಕತೀವಿ, ನಮ್ಗೆ ಯಾವ ನಾಯಕ ಬೇಕೋ, ಯಾವ ಸೇವಕ ಬೇಕೋ ಅವ್ರನ್ನ ಆರಿಸ್ಕೊಂಡು ನಾವು ಅಲ್ಲಿ ಕೆಲ್ಸ ತಗೋತೀವಿ. ನಿಮ್ಗೇನಾಗ್ಬೇಕು ಅದ್ರಿಂದ? ನೀವು ನಿಂತಿಲ್ಲ ತಾನೇ? ಮಾತನ್ನ ಮಾತಾಡಕ್ ಮುಂಚೆ ಯೋಚನೆ ಮಾಡಿ ಮಾತಾಡಿ, ಕನ್ನಡಿಗರ ಬಗ್ಗೆ, ಮಂಡ್ಯದ ಬಗ್ಗೆ ಎಲ್ಲ. ಮಾತಾಡ್ತೀನಿ ಅಂತ ಸುಮ್ನೆ ಮಾತಾಡೋದಲ್ಲ, ನಿಮ್ಗೆ ಹಿಂಗಲ್ಲ ಜನಗಳೇ ಪಾಠ ಕಳಿಸ್ತಾರ ಒಂದಿನ. ನಿಮ್ಗೆಲ್ಲ ರಾಜಕಾರಣಿಗಳಿಗೆ ನೀವು ಜನಗಳನ್ನ ಅಗ್ರವಾಗಿ ನೋಡ್ತಾ ಇದ್ದೀರಾ ತುಂಬಾ. ಬರ್ತಾ ಬರ್ತಾ ಒಂದಿನ ಪಾಠ ಅನ್ನೋದು ಕಲಿಸ್ತಾರ, ಅವಾಗ ಗೊತ್ತಾಗುತ್ತೆ ನಿಮ್ಗೆಲ್ಲ. ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯನ ತರ ಮಾತಾಡ್ಬೇಕು, ಗೌರವ ಇದೆ ಎಲ್ಲಾರ ಮೇಲೂ. ಏನು ನೀವು ರಾಜಕಾರಣಿಗಳು, ಅಯ್ಯಯ್ಯೋ ನಮ್ ಜನ ಫಸ್ಟು ಯೋಚನೆ ಮಾಡ್ಬೇಕು ನಿಮ್ ಮಾತುಗಳ ಬಗ್ಗೆ.
ಮಂಡ್ಯ ಜನ ಬುದ್ಧಿ ಕಳಿಸ್ತಾರ ಬಿಡಿ, ಯಾರನ್ನ ಆರ್ಬೇಕೋ ಅವ್ರಿಗೆ ಅವ್ರನ್ನ ಆರಿಸ್ಕೋತಾರೆ, ಯಾರನ್ನ ಬೇಕೋ ಅವ್ರ ನಾಯಕರನ್ನ ಮಾಡ್ಕೋತಾರೆ, ಸೇವಕರನ್ನ ಮಾಡ್ಕೋತಾರೆ. ನೀವು ಆರಾಮಾಗಿ ಇಷ್ಟಿನ ಮನೇಲಿ ಇದ್ರಲ್ಲ, ಇಷ್ಟಿನ ಆಚೆ ಬರ್ದೆ ಎಲೆಕ್ಷನ್ ಬಂದಿದೆ ಬಂದ್ಬಿಟ್ರಲ್ಲ, ಹಂಗೆ ಆರಾಮಾಗಿ ಮನೇಲಿ ಹೋಗಿ ಇರೋಗ್ರಿ, ಯಾರು ಹೇಳ್ತಾರೆ ಸೋಲ್ತಾರೆ ನೋಡ್ಕೊಂಡು. ನೀವೇನು ಟೆನ್ಷನ್ ತಗೋಬೇಡಿ.